टीम எல்லாம் வந்து இருக்கு நம்ம டிஎஃப்டி டெக்னீஷியன் டீம் எல்லாம் ஸ்டேஜ் மேல வந்து ಎಲ್ಲರೂ ತುಂಬಾ ಒಗ್ಗೂಡಿದ್ದಾರೆ ಒಬ್ಬರನ್ನೊಬ್ಬರು ಎಲ್ಲರೂ ಮಾತಾಡ್ತಿದ್ದಾರೆ ನಾನು ಅದನ್ನೇ ಮಾತಾಡಿದ್ರೆ ಅದೇ ಆಗುತ್ತೆ ಬೇಡ ಕ್ಯಾಮೆರಾ ಮೇಲೆ ಇಲ್ಲೂ ಮಾರ್ಕ್ ಇಟ್ಟಿದ್ದಾರೆ ಮಾರ್ಕ್ ಅಲ್ಲಿ ಇಟ್ಕೋ ಅಂತ ಕ್ಯಾಮೆರಾ ಮೇಲೆ ಅಲ್ವಾ ಪೊಸಿಷನ್ ಚಿಕ್ ಸಿನಿಮಾ ಆಗಲಿ ದೊಡ್ಡ ಸಿನಿಮಾ ಆಗಲಿ ಮೊದಲಿಗೆ ಸಿನಿಮಾ ಸಿನಿಮಾ ಅಂತ ಭೇದ ಭಾವ ಇಲ್ಲದೆ ಫಸ್ಟ್ ಬಂದು ಸಪೋರ್ಟ್ ಮಾಡೋದು ಪ್ರೆಸ್ ಅಂಡ್ ಮೀಡಿಯಾದವರು ಚಿಕ್ಕವೇನಾರು ದೊಡ್ಡವೇನಾರು ಅಂತ ಭೇದ ಭಾವ ತೋರಿಸಿದ್ರೆ ಇಲ್ಲಿವರೆಗೂ ನಾನು ಸಪೋರ್ಟ್ ಮಾಡ್ತಾನೆ ಬಂದಿದ್ದೀರ ಇನ್ನು ಮುಂದೆ ಮಾಡ್ತೀರ ಅಂತ ನಂಬಿಕೆ ಇದೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಿರೋಂಥ ಪ್ರೆಸ್ ಅಂಡ್ ಮೀಡಿಯಾ ಅವ್ರಿಗೆ ಇನ್ನು ಮುಂದೆನೂ ನಮ್ಮ ಟೀಮ್ ಮೇಲೆ ಹೀಗೆ ಸಪೋರ್ಟ್ ಇರಲಿ ಥ್ಯಾಂಕ್ ಯು ಡಿ ಆರ್ 56 ಅಲ್ಲಿ ಫಸ್ಟ್ ಸಿನಿಮಾ ಮಾಡೋಣ ಅಂದ್ಕೊಂಡಾಗ ಫಸ್ಟ್ ಮಾತಾಡಿದ ಇವ್ರ ಹತ್ರನೇ ಇವರು ಇಂಡಸ್ಟ್ರಿಯಲ್ಲಿ ಅಣ್ಣ ಥರನೇ ಇದ್ದಾರೆ ಎಲ್ಲ ಮೂಮೆಂಟಲ್ಲೂ ಬಂದು ಇವ್ರ ಹತ್ರ ಡಿ ಆರ್ 56 ಈ ಥರ ಕತೆ ಇದೆ ಮಾಡ ಅಂತ ಹೇಳಿದ ತಕ್ಷಣ ನಾನು ಕತೆ ಹೇಳ್ತೀನಿ ಅಂದಿದ ತಕ್ಷಣ ಬೇಡ ನೀನು ಆ್ಯಕ್ಟ್ ಮಾಡು ಆಮೇಲೆ ನೋಡ ಅಂತ ಇವರೊಂದು 6 ತಿಂಗಳು ಆಟ ಆಡಿಸಿದ್ರು ಕೇಳಿದೆ ಬಟ್ ಆಮೇಲೆ ಕತೆ ಕೇಳಿ ಇಲ್ಲ ತುಂಬ ಚೆನ್ನಾಗಿದೆ ಇದನ್ನೇ ಮಾಡ ಈ ಥರ ಒಬ್ಬ ಡೈರೆಕ್ಟರ್ ಇದ್ದಾರೆ 14 ಸಿನಿಮಾ ಕೆಲಸ ಮಾಡಿದ್ದಾರೆ ಬಟ್ ಸಿನಿಮಾ ಹುಡುಕ್ತಿದ್ದಾರೆ ಈ ಥರ ಮಾಡಬೇಕು ಮಾಡಬೇಕು ಅಂತ ಒಬ್ಬರನ್ನ ಪರಿಚಯ ಮಾಡ್ತೀನಿ ಮಾತಾಡೋ ಜೊತೆ ನಿನಗೆ ಇಷ್ಟ ಆದರೆ ಮಾಡ ಅಂತ ಅಂದರು ಆಗ ಪರಿಚಯ ಆಗಿದೆ ಡಿ ರಾಜೇಶ್ ಅವರು ಇವ್ರಿಗೆ ಅದಕ್ಕೆ ಮುಂಚೆ 2 ಆಫರ್ ಇತ್ತು ಅಂದರೆ ಚಿಕ್ಕವರೆಲ್ಲ ಆರ್ಟಿಸ್ಟ್ ಹೆಸರು ಬೇಡ ದೊಡ್ಡ ದೊಡ್ಡವ್ರದ್ದೇ ಆಫರ್ ಇತ್ತು ಬಟ್ ಕತೆ ಕೇಳಿದ ತಕ್ಷಣ ನಮ್ಮ ಟೀಮ್ನೆಲ್ಲ ಮೀಟ್ ಮಾಡಿದ ತಕ್ಷಣ ನಂದು ಫಸ್ಟ್ ಸಿನಿಮಾ ಇದೇ ಆಗಬೇಕು ರಾಜೇಶ್ ಡೈರೆಕ್ಷನ್ ಅಂತ ಡಿ ಆರ್ 56 ಬರಬೇಕು ಅಂತ ಎಷ್ಟೇ ಪ್ರಾಬ್ಲಮ್ಸ್ ಬಂದರು ಅದನ್ನು ಫೇಸ್ ಮಾಡಿ ಇಲ್ಲಿವರೆಗೂ ಜೊತೆಯಲ್ಲಿದ್ದಾರೆ 100% ಇವಾಗಿದ್ದೆಲ್ಲ ನೀವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಥ್ಯಾಂಕ್ ಯು ಡೈರೆಕ್ಟ್ರೆ ಹೇಳಬೇಕಾಗಿತ್ತು ಸರ್ ನಿಮ್ಮಲ್ಲಿ ನಮ್ಮ ಎಡಿಟ್ರು ಅವ್ರಿಗೆ ಕತೆ ಹೇಳೋರು ಫಸ್ಟ್ ಅವ್ರಿಗೆ ಮೇಬಿ ಎಲ್ಲರೂ ಸಿನಿಮಾ ಮಾಡಿದ್ಮೇಲೆ ತೊಗೊಂಡೋಗಿ ಕೊಡ್ತಾರೆ ಸಿನಿಮಾ ಈ ಥರ ಮಾಡಿ ಈ ಥರ ಕಟ್ ಮಾಡಬೇಕು ಹಾಗೆ ಹೀಗೆ ಅಂತ ಬಟ್ ನಮ್ಮ ಎಡಿಟ್ರಿಗೆ ಫಸ್ಟೇ ಕರೆದ್ವಿ ಕರೆದು ಬಾ ಏನು ಸಿನಿಮಾ ಮುಗಿತಾ ಹಾಗೆ ಹೀಗೆ ಅಂತ ಕೇಳಿದ್ರು ಬಟ್ ನಾವು ಇಲ್ಲ ಬಾ ಇನ್ನು ಕತೆ ಮಾಡಿದ್ದೀವಿ ನಿಮ್ಮ ಫಸ್ಟ್ ಕತೆ ಕೇಳಿ ಏನನ್ಸುತ್ತೆ ಅಂತ ಹೇಳಿ ಅಂತ ಹೇಳಿದ್ವಿ ಬಟ್ ಇವ್ರು ಕತೆ ಕೇಳಿದ ತಕ್ಷಣ ಇಲ್ಲ ಬಾ ಇದನ್ನು 100% ಮಾಡೋಣ ಬಟ್ ನನಗೆ ನೀವೆಲ್ಲ ಆಲ್ರೆಡಿ ಸ್ಕ್ರಿಪ್ಟ್ನೇ ಎಡಿಟೆಡ್ ವರ್ಷನಲ್ಲಿ ಮಾಡ್ಕೊಂಡಿದ್ರ ಬಟ್ ಇದ್ಯಾಕೋ ಒಂಚೂರು ಲೆಂತ್ ತೊಗೊಬಂದ್ರೆ ಚೆನ್ನಾಗಿರುತ್ತೆ ಅಂತ ಅಂದರು ಬಟ್ ನಮ್ಮ ಸಿನಿಮಾಗೆ ಇವ್ರು ಹೇಗೆ ವರ್ಕ್ ಮಾಡಿದ್ದಾರೆ ಅಂದರೆ 2 ದಿವಸ ಫುಟೇಜ್ನ ಆವತ್ತಿಂದ ತರಿಸ್ಕೊಂಡು ಆವತ್ತೇ ಕಟ್ ಮಾಡಿ ಸಿನಿಮಾನ ಮೇ ಬಿ ಇದೇ ಫಸ್ಟ್ ಸಿನಿಮಾ ಅನ್ಕೊಂತೀನಿ ಟೂ ಡೇಸ್ ಫುಟೇಜ್ನ ತೊಗೊಂಡು ಕಟ್ ಮಾಡಿರೋದು ಇವ್ರಿ ಅಷ್ಟು ಇಷ್ಟ ಆಗಿದ್ದಕ್ಕೆ ಮಾಡಿದ್ದು ಅನ್ಕೊಂತೀನಿ ಇಲ್ಲ ನಮ್ಮ ಜಿರಾಫೆಯವರು ಇವ್ರನ್ನ ನಾವು ಯಾವಾಗಲೂ ಚಿಕ್ಕಪ್ಪ ಅಂತೀವಿ ಏನಕ್ಕೆ ಅಂದರೆ ನಾವೆಲ್ಲಾದರೂ ಹೋಗ್ಬೇಕು ಅಂದರೆ ಬಟ್ಟೆಯಿಂದ ಹಿಡಿದು ಎಷ್ಟು ಜೊತೆ ಬಟ್ಟೆ ಎತ್ಕೋಬೇಕು ಎಲ್ಲಿ ಊಟ ಮಾಡಬೇಕು ಯಾವಾಗ ಬರಬೇಕು ಯಾವಾಗ ಹೋಗ್ಬೇಕು ಅನ್ನೋವರೆಗೂ ಪ್ಲ್ಯಾನ್ ಮಾಡ್ತಾರೆ ಇವರು ಅದಕ್ಕೆ ನಮ್ಮ ಟೀಮಲ್ಲಿ ಚಿಕ್ಕಪ್ಪ ಅಂತಿಲ್ಲ ತುಂಬ ಸೀನಿಯರ್ ವಯಸ್ಸಲ್ಲಿ ಇಲ್ಲ ನರಸಿಂಹಣ್ಣ ಮೇ ಒಂದು 8-10 ಇಯರ್ಸ್ ಇಂದ ಪರಿಚಯ ನನಗೆ ಇಂಡಸ್ಟ್ರಿಗೆ ಬರೋದಕ್ಕಿಂತ ಮುಂಚೆ ಅವ್ರ ಹತ್ರ ನಾನು ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಹೋಗ್ತಿದ್ದೆ ಮೇ ಬಿ ಇದ್ರಲ್ಲಿ ಒಂಚೂರು ಏನಾದರೂ ಸ್ವಲ್ಪ ಚೆನ್ನಾಗಿ ಮಾಡಿದ್ದೀನಿ ಅಂದರೆ ಅದು ಅವರಿಂದಲೇ ಹಸುರನ ಸಾಂಗು ಇವರೇ ಕೊರಿಯೋಗ್ರಫಿ ಮಾಡಿದ್ದಾರೆ ನೋಡ್ರಿ ಮೇಲೆ ಬನ್ನಿ ಬನ್ನಿ ಏನಾಗಲ್ಲ ಬನ್ನಿ ನಾವೆಲ್ಲ ಸಿಕ್ಕಾಕೊಂಡಿದ್ದೀವಲ್ಲ ಬಾಲಾಜಿ ಸರ್ ಬಾಲಾಜಿ ಅವರು ತೆಲುಗು ಹಾಗೂ ತಮಿಳು ಸಿನಿಮಾದ ಡಿಸ್ಟ್ರಿಬ್ಯೂಷನ್ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವುದಕ್ಕೆ ಬಾಲಾಜಿ ಸರ್ ಈಗ ಮೇಬಿ ಇತ್ತೀಚೆಗೆ ತುಂಬ ಸಿನಿಮಾಗಳು ಬರ್ತಿರೋದ್ರಿಂದ ಯಾರು ಇನ್ವೆಸ್ಟ್ ಮಾಡಿ ಯಾವುದೋ ಸಿನಿಮಾಗಳು ರಿಲೀಸ್ ಮಾಡ್ತಿಲ್ಲ ಬಟ್ ಫಸ್ಟ್ ಟೈಮು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ರಿಲೀಸ್ಗೋಸ್ಕರ ಇವರೇ ಇನ್ವೆಸ್ಟ್ ಮಾಡಿ ಸಿನಿಮಾನ ರಿಲೀಸ್ ಮಾಡ್ತಿದ್ದಾರೆ ಅಷ್ಟು ಇಷ್ಟ ಆಗಿದೆ ಇವರಿಗೆ ಆ ಸಿನಿಮಾ ಬಾಲಾಜಿ ಸರ್ ನೋಡೋದಕ್ಕೆ ಮಾತ್ರ ಸಿಂಪಲ್ ಆಗಿದ್ದಾರೆ 58-60 ಸಿನಿಮಾಸ್ ರಿಲೀಸ್ ಮಾಡಿದ್ದಾರೆ ತೆಲುಗುವಲ್ಲಿ ಈಗ ನಮ್ಮ ತೆಲುಗು ಮತ್ತು ತಮಿಳು ಇವರೇ ರಿಲೀಸ್ ಮಾಡ್ತಿರೋದು ಮಲಯಾಳಂ ಬೇರೆ ಜಾಸ್ತಿ ಥ್ಯಾಂಕ್ ಯು ಸರ್ ಇವರು ನೋಡೋದಕ್ಕೆ ಸಿಂಪಲ್ ಆಗಿದ್ದಾರೆ ಬಟ್ ಸೂಪರ್ ಗುಡ್ ಮೂವೀಸ್ ಅಂತ ತೆಲುಗು ಅಲ್ಲಿ ತುಂಬ ಹೆಸರು ಮಾಡಿರೋ ಅಂತ ಪ್ರೊಡಕ್ಷನ್
ಡಿಸ್ಟ್ರಿಬ್ಯೂಷನ್ ಅದರಲ್ಲಿ ಇದ್ದಂತವರು ಈಗ ಒಂದೇ ಒಂದು ಸೆಕೆಂಡ್ ಹಾಫ್ ಅಲ್ಲಿ ಒಂದು 5 ನಿಮಿಷ ಕಂಟೆಂಟ್ಗೋಸ್ಕರ ಈ ಸಿನಿಮಾ ನಾನು ಮಾಡ್ತೀನಿ ಅಂತ ಬರೀ ತೆಲುಗು ಮಾತ್ರ ಕೇಳಿದ್ರು. ಬಟ್ ಈಗ ತಮಿಳು ಮಲಯಾಳಂ ಮೂರು ಸ್ಟೇಟ್ ಅಲ್ಲಿ ಅವರೇ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಮ್ಮ ಪವರ್ ಹೌಸ್ ಪ್ರಿಯಮಣಿ ಮೇಡಮ್ ಅವರು ಫಸ್ಟ್ ಈ ಕತೆ ಮಾಡಿ ಮೇಡಮ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಟೀಮ್ ಡಿಸೈಡ್ ಮಾಡಿದಾಗ ನಮ್ಮ ಶ್ರೀಕಾಂತ್ ಜೀವ ಹೇಳಿದ್ವಿ, ಅವ್ರೊಂದು ಕಾಲ್ ಮಾಡಿದ್ರು ನಮ್ಗೆ ಈ ಥರ ಟೀಮ್ ಸಿನಿಮಾ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ ಅಂತ. ಬಟ್ ಅವ್ರು ಫಸ್ಟ್ ಹೇಳಿದೆ ಓಕೆ ಸರ್ ಮಾಡ್ತೀನಿ, ನನಗೆ ಕತೆ ಇಷ್ಟ ಆದರೆ ಮಾತ್ರ ಮಾಡ್ತೀನಿ, ಬನ್ನಿ ಶ್ರೀಗಣ ಅಂತ ಹೇಳಿದ್ರು. ಒಂದು 3 ಡೇಸ್ ಆದಮೇಲೆ ಮೇಬಿ ಸಿಕ್ಕಿದ್ರು. ಆಮೇಲೆ ಒಂದು 1 ಅವರ್ ನರೇಷನ್ ಹೋಯಿತು. ಹಂಗೆ ಬ್ಲ್ಯಾಂಕ್ ಆಗಿ ಕುತ್ಕೊಂಡಿದ್ರು, ಏನು ಎಕ್ಸ್ಪ್ರೆಷನ್ ಇಲ್ಲದೆ ಓಕೆ ಎಲ್ಲ ಕಂಪ್ಲೀಟಾಗಿ ಕೇಳಿ. ಆಮೇಲೆ ಒಂದಷ್ಟು ಮೇ ಬಿ ಇವ್ರಿಗೆ ನಾವು ಹೇಳ್ತಿರೋದು ರೀಚ್ ಆಗ್ತಿಲ್ವಲ್ಲ, ಯಾಕಂದ್ರೆ ರಿಯಲ್ ಇನ್ಸಿಡೆನ್ಸ್ ಅಷ್ಟು ಬೇಗ ರೀಚ್ ಆಗಲ್ಲ. ಒಂದಷ್ಟು ವಿಡಿಯೋಸ್ ತೋರಿಸಿದ್ಮೇಲೆ ಅದನ್ನು ನೋಡಿ ನಾರ್ಮಲ್ ಆಗಿ ಹಾಗೆ ಬ್ಲ್ಯಾಂಕ್ ಆಗೇ ಇದೆ. ಆಮೇಲೆ ಒಂದು ಈ ಕಡೆ ನೋಡಿ ಕ್ಯಾಲೆಂಡರ್ ನೋಡ್ಬಿಟ್ಟು ಎಷ್ಟು ದಿವಸ ಡೇಟ್ ಬೇಕಾಗುತ್ತೆ ನಿಮಗೆ ಅಂತ ಅಂದರು. ಆಗಲೇ ಪವರ್ ಹೌಸ್ ಒಳಗಡೆ ಬಂದಾಯ್ತು, ಇನ್ನೇನು ಬೇಕಾಗಿಲ್ಲ ನಮಗೆ, ನಾವು ಅಂದ್ಕೊಂಡಿದ್ದೆಲ್ಲ ಮಾಡ್ಬೋದು ಅಂತ ಅನಿಸ್ತು. ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್, ನೀವು ಬಂದಿದ್ದಕ್ಕೆ ಇದೆಲ್ಲ. ಮೇ ಬಿ ಇಲ್ಲ ಅಂದಿದ್ರೆ DR56 ಸಿನಿಮಾ ಆಗ್ತಿತ್ತು, ಮೇ ಬಿ ರೀಚ್ ಆಗ್ತಿರ್ಲಿಲ್ಲ ಅನ್ಕೊಂತೀನಿ ಎಲ್ಲ ಕಡೆ. December 9 ಸಿನಿಮಾ ರಿಲೀಸ್ ಆಗ್ತಿದೆ, ಎಲ್ಲರೂ ಹೋಗಿ ಥಿಯೇಟರ್ ಅಲ್ಲಿ ನೋಡಿ. ಏನಕ್ಕೆ ತೆಲುಗು ತಮಿಳ್ ಮಲಯಾಳಂ ಎಲ್ಲ ಕಡೆ ರಿಲೀಸ್ ಆಗ್ತಿದೆ ಅಂದ್ರೆ ಅದರಲ್ಲ ಸ್ಟ್ರಾಂಗ್ ಮೆಸೇಜ್ ಇರೋದ್ರಿಂದನೇ ಎಲ್ಲ ಕಡೆ ರೀಚ್ ಆಗ್ತಿದೆ. ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ, ಎಲ್ಲರೂ December 9 ಸಿನಿಮಾ ನೋಡಿ, ನಮ್ಮ ಟೀಮ್ಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲೆಲ್ಲರಿಗೂ ಬಂದಿರೋದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.